जय जय नंद यशोदा दुला गिरिवर धारी गोपाल। हरे कृष्णा। इवत्तु नावु नंदगांवक्के होगोण। ಕೃಷ್ಣ ಏಳು ವರ್ಷದಿಂದ ಹನ್ನೊಂದು ವರ್ಷದವರೆಗೆ ನಂದಗಾಂವಲ್ಲಿ ವಾಸ ಮಾಡ್ತಾಯಿದ್ರು. ಅವರು ಬಾಲ್ಯಲೀಲೆಯನ್ನು ಮಾಡಿದ್ದು ಗೋಕುಲದಲ್ಲಿ, ನಂತರ ಪೌಗಂಡ ಲೀಲೆಗಳನ್ನು ನಂದಗಾಂವಲ್ಲಿ ಮಾಡ್ತಾರೆ. ಗೋಕುಲದಲ್ಲಿ ತುಂಬ ರಾಕ್ಷಸರ ಕಾಟ ಇತ್ತು. ಸೊ ರಾಕ್ಷಸರ ಕಾಟದಿಂದ ದೂರ ಹೋಗಬೇಕಂತ ನಂದ ಮಹಾರಾಜ ಶಿಫ್ಟ್ ಆಗ್ತಾರೆ, ಗೋಕುಲದಿಂದ ನಂದಗಾಂವಕ್ಕೆ ಬರ್ತಾರೆ. ಸೊ ನಂದಗಾಂವದಲ್ಲಿ ಒಂದು ಬೆಟ್ಟ ಇದೆ, ಇದಕ್ಕೆ ನಂದೀಶ್ವರ ಬೆಟ್ಟ ಅಂತ ಕರೀತಾರೆ. ಸೊ ನಂದೀಶ್ವರ ಪರ್ವತ ಸಾಕ್ಷಾತ್ ಶಿವನೇ. ಶಿವ ತಪಸ್ಸು ಮಾಡಿ ನಾನು ಕೃಷ್ಣನಿಗೆ ಸೇವೆ ಮಾಡಬೇಕು ಅಂತ ಇಚ್ಛೆಪಟ್ಟಾಗ ಒಂದು ಪರ್ವತದ ರೂಪವನ್ನು ತಗೊತಾನೆ, ಅದಕ್ಕೆ ನಂದೀಶ್ವರ ಪರ್ವತ ಅಂತ. ಈ ಪರ್ವತದ ಮೇಲೆ ಒಂದು ದೇವಸ್ಥಾನ ಇದೆ, ಅದಕ್ಕೆ ನಂದ ಭವನ ಅಂತ ಕರೀತಾರೆ. ಈ ನಂದ ಭವನದಲ್ಲಿ ಕೃಷ್ಣ, ಬಲರಾಮ ಮತ್ತು ನಂದ ಮಹಾರಾಜ, ಯಶೋದ ಇವರ ವಿಗ್ರಹಗಳನ್ನು ನೀವು ನೋಡ್ಬೋದು. ಅತ್ಯಂತ ಪ್ರಾಚೀನ ವಿಗ್ರಹಗಳು. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಈ ವಿಗ್ರಹಗಳ ದರ್ಶನ ಮಾಡಿದರು. ಸೊ ಅದೇ ವಿಗ್ರಹಗಳು ಇಲ್ಲೂ ಇದೆ, ಈಗಲೂ ನೀವು ನೋಡ್ಬೋದು. ಸೊ ನಂದಭವನ ತುಂಬ ಸುಂದರವಾದಂಥ ದೇವಸ್ಥಾನ ಇದೆ. ನಂದಭವನದಿಂದ ಇಡೀ ಸುತ್ತಮುತ್ತಲಿನ ಎಲ್ಲ ದೇವಸ್ಥಾನಗಳು ನಿಮಗೆ ಕಂಡುಬರುತ್ತೆ. ಸೊ ನಂದಗಾಂವ್ ಇರುವಂತಹ ನಂದ ಭವನ, ಕೃಷ್ಣನ ಮನೆ. ಈ ಪರ್ವತದ ಮೇಲೆ ನಂದೀಶ್ವರ ಶಿವಲಿಂಗ ಇದೆ. ಸೊ ಕೃಷ್ಣನಿಗೆ ಅರ್ಪಣೆಯಾಗುವಂತಹ ಎಲ್ಲ ಪ್ರಸಾದ ಫಸ್ಟು ನಂದೀಶ್ವರನಿಗೆ ಕೊಡಲಾಗುತ್ತೆ, ನಂತರ ಭಕ್ತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ನಂದಗಾಂವ ಪಕ್ಕದಲ್ಲಿಯೇ ನೀವು ಒಂದು ಕುಂಡವನ್ನು ನೋಡ್ಬೋದು, ಅದಕ್ಕೆ ವೃಂದಾ ಕುಂಡ ಅಂತ ಕರೀತಾರೆ. ಇಲ್ಲಿ ವೃಂದಾದೇವಿ ದೇವಸ್ಥಾನ ಇದೆ, ತುಳಸಿದೇವಿ ದೇವಸ್ಥಾನ. ಸೊ ನಿಮಗೆ ತಿಳಿದಿರೋ ಹಾಗೆ ವೃಂದಾದೇವಿ ಅಥವಾ ತುಳಸಿದೇವಿ ಕೃಷ್ಣನ ಎಲ್ಲ ಲೀಲೆಗಳನ್ನು ಡೈರೆಕ್ಟ್ ಮಾಡ್ತಾಳೆ. ಇವತ್ತು ಕೃಷ್ಣ ಯಾವ ಲೀಲೆ ಮಾಡಬೇಕು, ಎಲ್ಲಿ ಮಾಡಬೇಕು, ಅದಕ್ಕೋಸ್ಕರ ಯಾವ ರೀತಿ ಒಂದು ಫೆಸಿಲಿಟೀಸ್ ನಾವು ಕೊಡಬೇಕು, ಅದಕ್ಕೆಲ್ಲ ವ್ಯವಸ್ಥೆ ಕೃಷ್ಣನ ಲೀಲೆಗೆ ವ್ಯವಸ್ಥೆ ವೃಂದಾದೇವಿ ಇಲ್ಲಿಂದ ಮಾಡ್ತಾಳೆ. ಸೊ ಅದಕ್ಕೆ ರಾಧಾರಾಣಿ ಮತ್ತು ಕೃಷ್ಣನ ಲೀಲೆಗೆ ಸಹಾಯ ಮಾಡೋದಕ್ಕೆ ಹಲವಾರು ಪ್ಯಾರಟ್ಸ್ ಗಿಳಿಗಳು ಇಲ್ಲಿದ್ದಾವೆ. ಈಗಲೂ ಕೂಡ ನೀವು ಹಲವಾರು ಗಿಳಿಗಳನ್ನು ಇಲ್ಲಿ ನೋಡ್ಬೋದು. ಮತ್ತು ವೃಂದಾದೇವಿ ಕೈಯಲ್ಲೂ ಕೂಡ ಒಂದು ಗಿಳಿ ಇದೆ. ಸೊ ಕೋಟಿ ಕೋಟಿ ಗಿಳಿಗಳು ಈ ಕೃಷ್ಣನಿಗೆ ಸಂದೇಶವನ್ನು ತೊಗೊಂಡೋಗ್ತಾರೆ. ಸೊ ವೃಂದಾವನದಲ್ಲಿರುವಂತಹ ಈ ಹಕ್ಕಿಗಳು ಕೂಡ ಸಾಧಾರಣ ಹಕ್ಕಿಗಳಲ್ಲ, ಇವೆಲ್ಲವೂ ಕೃಷ್ಣನ ಮತ್ತು ರಾಧಾರಾಣಿಯ ಸೇವಕರು. ಒಂದು ಸುದ್ದಿಯನ್ನು ಸಂಚಾರ ಮಾಡೋದಕ್ಕೆ ಇವರು ಸಹಾಯ ಮಾಡ್ತಾರೆ. ಸೊ ಈ ಒಂದು ದೇವಸ್ಥಾನ ವೃಂದಾವನದ ಒಬ್ಬರು ಬಾಬಾಜಿ ಇದರ ವ್ಯವಸ್ಥೆಯನ್ನು ನೋಡ್ಕೊತಾ ಇದ್ದರು. ಅವರು ದೇಹತ್ಯಾಗ ಮಾಡುವ ಮುಂಚೆ ಈ ದೇವಸ್ಥಾನವನ್ನು ಮತ್ತು ಈ ಕುಂಡವನ್ನು ಇಸ್ಕಾನ್ಗೆ ಕೊಟ್ಟಿದ್ದಾರೆ. ಸೊ ಈಗ ಇಸ್ಕಾನ್ ಭಕ್ತರು, ವಿಶೇಷವಾಗಿ ಶ್ರೀಮಾನ್ ದೀನಬಂಧು ಪ್ರಭುಗಳು, ಅವರು ಈ ದೇವಸ್ಥಾನದ ವ್ಯವಸ್ಥೆಯನ್ನು ನೋಡ್ಕೊತಾರೆ. ತುಂಬ ಸುಂದರವಾಗಿ ಇದರ ಜೀರ್ಣೋದ್ಧಾರವನ್ನು ಮಾಡಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಹಲವಾರು ಭಕ್ತರು ಇಲ್ಲಿ ಬರ್ತಾರೆ. ಸೊ ವೃಂದಾಕುಂಡದ ಹಿಂದ್ಗಡೆನೆ ಪಕ್ಕದಲ್ಲಿಯೇ ಒಂದು ಗುಪ್ತಕುಂಡ ಅಂತ ಇದೆ, ಇಲ್ಲೂ ಕೂಡ ಕೃಷ್ಣನ ಲೀಲೆಗಳು ನಡೆದಿದೆ. ಸೊ ಕೃಷ್ಣನ ಲೀಲೆಗಳು ಅಷ್ಟ ಪ್ರಹರದಲ್ಲಿ ಅಷ್ಟ ಲೀಲೆಗಳು ನಡೆಯುತ್ತೆ. ಸೊ ಇಡೀ 24 ಗಂಟೆಯಲ್ಲಿ ಅಷ್ಟ ಪ್ರಹರ, ಒಂದು ಪ್ರಹರನೇ 3 ಗಂಟೆ. ಸೊ ಮೊದಲನೇ ಪ್ರಹರದ ಲೀಲೆಗಳು ಈ ಗುಪ್ತಕುಂಡದ ಹತ್ರ ನಡೆಯುತ್ತೆ. ನಂದೀಶ್ವರ ಪರ್ವತದ ಕೆಳಗಡೆನೆ ಒಂದು ಸರೋವರ ಇದೆ, ಅದಕ್ಕೆ ಪಾವನ ಸರೋವರ ಅಂತ ಕರೀತಾರೆ. ಸೊ ನಂದ ಮಹಾರಾಜರು ಪ್ರತಿದಿನ ಪಾವನ ಸರೋವರದಲ್ಲಿ ಸ್ನಾನ ಮಾಡೋಕ್ಕೆ ಬರ್ತಾಯಿದ್ರು. ಸೊ ಒಂದು ದಿನ ನಂದ ಮಹಾರಾಜರು ಡಿಸೈಡ್ ಮಾಡ್ತಾರೆ, ನಾನು ಪ್ರಯಾಗಕ್ಕೆ ಹೋಗಿ ಪ್ರಯಾಗದಲ್ಲಿ ನಾನು ದರ್ಶನ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬರಬೇಕು ಅಂತ. ಅದಕ್ಕೆ ಯಶೋದಮ್ಮಯ್ಯ ಅಡುಗೆ ಮಾಡ್ತಾಯಿದ್ಲು, ತುಪ್ಪದಲ್ಲಿ ಕರೆದು ಅಡುಗೆಯನ್ನು ಮಾಡ್ತಾಯಿದ್ಲು. ಕೃಷ್ಣ ಕೇಳ್ತಾನೆ, ಯಾಕೆ ಅಮ್ಮ ಏನು ಮಾಡ್ತಾಯಿದೀಯ ಅಂತ. ಎಲ್ಲ ತಂದೆ ತೀರ್ಥಯಾತ್ರೆ ಹೋಗ್ತಾರೆ, ಅದಕ್ಕೆ ಮಾಡ್ತಾಯಿದ್ದೀನಿ ಅಂತ. ಸೊ ಯಾವಾಗ ಹೋಗ್ತಾರೆ, ನಾಳೆ ಬೆಳಿಗ್ಗೆ ಹೋಗ್ತಾರೆ. ಹೌದಾ ಅಂತ. ಸೊ ನಾಳೆ ಅಕ್ಷಯ ತೃತೀಯ ದಿನ,
ಸೊ ಅಕ್ಷಯ ತೃತೀಯ ದಿನ ಬೆಳಿಗ್ಗೆ ನಂದ ಮಹಾರಾಜರು ಬೇಗ ಎದ್ದು ಪಾವನ ಸರೋವರಕ್ಕೆ ಹೋಗ್ತಾರೆ ಸ್ನಾನ ಮಾಡೋದಕ್ಕಂತ. ಆ ಪಾವನ ಸರೋವರದಲ್ಲಿ ನೋಡ್ತಾರೆ ಹಲವಾರು ಜನ ಸ್ತ್ರೀಯರು ಬಂದು ಸ್ನಾನ ಮಾಡ್ತಾ ಇದ್ದಾರೆ. ಸ್ನಾನ ಮಾಡಿ ಸರೋವರದ ಪಕ್ಕದಲ್ಲಿ ಒಂದು ಕೆಸರಲ್ಲಿ ಅವರು ಉರುಳಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಒಬ್ಬ ರಾಜನ ಥರ ಕಾಣುವಂತಹ ಒಬ್ಬ ಪುರುಷ ಕೂಡ ಇದ್ದಾನೆ. ಅವನು ಕೂಡ ಸ್ನಾನ ಮಾಡಿಕೊಂಡು ಆ ಪಾವನ ಸರೋವರದ ಮಣ್ಣನ್ನು ಮೈಗಚ್ಕೊಂಡಿದ್ದ. ಮೊದಲು ಪ್ರಥಮ ಬಾರಿ ನೋಡ್ತಾ ಇದ್ದಾನೆ ನಂದ ಮಹಾರಾಜರು ಇವರಿಂದೆಲ್ಲ. ಯಾರು ನೀವು ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಹಾಗೆ ನಾನು ಪ್ರಯಾಗ. ಇವರು ಯಾರು? ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ, ಕಾವೇರಿ, ಗೋದಾವರಿ ಇವರೆಲ್ಲ ಈ ಮಹಿಳೆಯರು. ನೀವೆಲ್ಲ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಕೇಳಿದಾಗ ಆ ನದಿಗಳು ಮತ್ತು ಪ್ರಯಾಗರಾಜ ಹೇಳ್ತಾನೆ, ಆ್ಯಕ್ಚುಲಿ ಇಡೀ ವರ್ಷ ಎಷ್ಟೊಂದು ಜನ ಬಂದು ಸ್ನಾನ ಮಾಡ್ತಾರೆ, ತಮ್ಮ ಪಾಪವನ್ನು ಬಿಟ್ಟು ಹೋಗ್ತಾರೆ. ನಮ್ಮಲ್ಲಿ ನಮಗೆ ಪಾಪದ ಭಾರ ತಡ್ಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೆ ವರ್ಷಕ್ಕೆ ಒಂದು ಬಾರಿ ಅಕ್ಷಯ ತೃತೀಯ ದಿನ ನಾವು ಪಾವನ ಸರೋವರಿಗೆ ಬಂದು ಇಲ್ಲಿ ಸ್ನಾನ ಮಾಡ್ತೀವಿ, ಎಲ್ಲ ಪಾಪವನ್ನು ತೊಳ್ಕೊಂಡು ಮತ್ತೆ ಹೋಗ್ತೀವಿ ನಮ್ಮ ಸ್ಥಳಕ್ಕೆ ಅಂತ ಹೇಳ್ತಾರೆ. ಆಗ ನನ್ನ ಮಹಾರಾಜ ಯೋಚನೆ ಮಾಡ್ತಾನೆ, ಅಯ್ಯೋ ಪ್ರಯಾಗರಾಜ ಇಲ್ಲಿ ಬರ್ತಾ ಇದ್ದಾನೆ, ಗಂಗಾ, ಯಮುನಾ, ಸರಸ್ವತಿ, ನರ್ಮದ, ಸಿಂಧು, ಕಾವೇರಿ ಎಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ, ನಾನು ಯಾಕೆ ತೀರ್ಥಯಾತ್ರೆ ಹೋಗಲಿ ಅಂತ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೊ ಕೃಷ್ಣನಿಗೆ ತುಂಬ ಸಂತೋಷವಾಗುತ್ತೆ. ಸೊ ಇದು ಪಾವನ ಸರೋವರ, ಇದು ತುಂಬ ವಿಶಾಲವಾದ ಒಂದು ಸರೋವರ, ತುಂಬ ಸುಂದರವಾಗಿ ಕಟ್ಟಿದ್ದಾರೆ. ಪಕ್ಕದಲ್ಲಿ ಸನಾತನ ಗೋಸ್ವಾಮಿ ಕೂಡ ಇಲ್ಲಿ ಬಂದು ಭಜನೆ ಮಾಡ್ತಾಯಿದ್ರು. ಇನ್ನಿಷ್ಟು ಸ್ವಲ್ಪ ದೂರ ಹೋದರೆ ತೇರ್ ಕದಂಬ ಅಂತ ಒಂದು ಸ್ಥಳ ಇದೆ. ಇಲ್ಲಿ ಕದಂಬ ವೃಕ್ಷ ಇದೆ. ಸೊ 5,000 ವರ್ಷಗಳ ಹಿಂದೆ ಕೃಷ್ಣ ಗೋಚರಣೆಗೆ ಹೋದಾಗ ಈ ಕದಂಬ ವೃಕ್ಷದ ಮೇಲೆ ಏರಿ ಸಂಧ್ಯಾಕಾಲದಲ್ಲಿ ಕೂಗ್ತಾ ಇದ್ದ. ಎಲ್ಲ ಹಸುಗಳ ಹೆಸರು ಕೂಗ್ತಾ ಇದ್ದ. ತೇರ್ ಅಂದರೆ ಕೂಗೋದು, ತೇರ್ ಕದಂಬ. ಸೊ ಕದಂಬ ವೃಕ್ಷದ ಮೇಲೆ ಕೂತ್ಕೊಂಡು ಕರೆದಾಗ ಎಲ್ಲ ಹಸುಗಳು ಬಂದು ಸೇರ್ಕೊತಾ ಇದ್ವು. ಸೊ ಒಂದು ಶಬ್ದದಲ್ಲಿ ಹಲವಾರು ಹಸುಗಳ ಹೆಸರನ್ನು ಕರಿತಾ ಇದ್ದ ಕೃಷ್ಣ. ಸೊ ಒಂದು ಕೂಗಿನಲ್ಲಿ ಎಲ್ಲರ ಹೆಸರನ್ನು ಪರ್ಸನ್ ವೈಯಕ್ತಿಕವಾಗಿ ಕರೀತಾ ಇದ್ದ. ಹಾಗೆ ಎಲ್ಲ ಹಸುಗಳು ಬಂದು ಸೇರ್ಕೊತಾ ಇದ್ವು. ಕೃಷ್ಣ ಎಲ್ಲರನ್ನು ಎಣಿಸಿ ನಂದಭವನಕ್ಕೆ ವಾಪಸ್ ಬರ್ತಾ ಇದ್ದ. ಸೊ ತೇರ್ ಕಬ್ಬತ್ ಕದಂಬ ವೃಕ್ಷದ ಕೆಳಗಡೆ ಕೂತ್ಕೊಂಡು ರೂಪಗೋಸ್ವಾಮಿ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಉಪದೇಶ ಅಮೃತ, ಭಕ್ತಿರಸ ಅಮೃತ ಸಿಂಧು, ಲಲಿತ ಮಾಧವ, ವಿದಗ್ಧ ಮಾಧವ ಇಂಥ ಹಲವಾರು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಯಾವಾಗ ರೂಪಗೋಸ್ವಾಮಿಯವರು ರಾಧಾಕೃಷ್ಣ ವಿರಹ ಲೀಲೆಯನ್ನು ಬರಿತಾ ಇದ್ದರು, ಆ ವಿರಹದ ಪ್ರಭಾವದಿಂದ ಕದಂಬ ವೃಕ್ಷದೆಲ್ಲ ಎಲೆಗಳು ಬಿದ್ದೋಗ್ತಾ ಇತ್ತು, ಒಣಗೋಗ್ತಾ ಇತ್ತು. ಅವರಿಗೆ ಆಶ್ಚರ್ಯ ಆಗ್ತಾಯಿತ್ತು, ಏನಿದು ಅಂತ. ನಂತರ ರಾಧಾಕೃಷ್ಣನ ಮಿಲನ ಲೀಲೆಯನ್ನು ಬರೆದಾಗ ತುಂಬ ಆನಂದದಲ್ಲಿ ಮತ್ತೆ ಚಿಗುರ್ತಾ ಇತ್ತು. ಸೊ ಈ ರೀತಿ ದಿವ್ಯ ಲೀಲೆ ಅಲ್ಲಿ ಆಗಿದೆ. ಅದರ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅದಕ್ಕೆ ಆಶೀಶ್ವರ ಮಹಾದೇವ ಅಂತ ಕರೀತಾರೆ. ಸೊ ಮಹಾದೇವನಿಗೆ ಕೃಷ್ಣನ ದರ್ಶನ ಮಾಡಬೇಕಂತ ಇಚ್ಛೆ. ಆದರೆ ಮಹಾದೇವ ಅವನು ನೋಡೋದಕ್ಕೆ ಅವನ ಕೊರಳಲ್ಲಿ ಹಾವಿದೆ, ತಲೆ ಮೇಲೆ ಚಂದ್ರ ಇದ್ದಾನೆ, ತ್ರಿಶೂಲ ಇದೆ, ಮೈಯೆಲ್ಲ ಭಸ್ಮ. ಸೊ ಈ ವೇಷದಲ್ಲಿ ನಂದಭವನಕ್ಕೆ ಹೋದಾಗ ಯಶೋಧ ನೋಡಿ ಗಾಬರಿಯಾಗಿ, ಬೇಡ ಬೇಡ ನೀನು ಒಳಗಡೆ ಬರಬೇಡ, ಮಗು ಅಳುತ್ತೆ ಅಂತ. ಆಗ ಶಿವ ಇಲ್ಲಿ ಬಂದು ತಪಸ್ಸು ಮಾಡ್ತಾ ಇದ್ದ, ಅಳ್ತಾ ಇದ್ದ, ಯಾವಾಗ ನನಗೆ ಕೃಷ್ಣ ದರ್ಶನ ಆಗುತ್ತೆ ಅಂತ. ಅಲ್ಲಿ ಕೃಷ್ಣ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಳು ನಿಲ್ಲಿಸೋದೇ ಇಲ್ಲ, ಹಾಲು ಕುಡಿಸಿದ್ರು, ಬೆಣ್ಣೆ ಕೊಟ್ಟರು, ಅಳು ನಿಲ್ಲಿಸೋದೇ ಇಲ್ಲ. ಏನಾಯಿತು ಅಂತ ಯೋಚನೆ ಮಾಡಿದಾಗ ಅವ್ರ ಬಾಬಾ ಬಂದಿದ್ದರು, ಅವ್ರ ಬಾಬಾ ಒಳಗಡೆ ಬಿಡಲಿಲ್ಲ, ನಾವು ಮೋಸ್ಟ್ ಅದಕ್ಕೆ ಹೇಳ್ತಾ ಇರ್ಬೋದು ಅಂತ. ಆ ಬಾಬಾ ನನ್ನ ಕರ್ಕೊಂಡು ಬರೋಣ ಅಂತಾರೆ. ಸೊ ಆಗ ಶಿವ ಬಾಬಾ ನನ್ನ ಕರ್ಕೊಂಡು ಬರ್ತಾರೆ. ಆಗ ಬಂದು ಶಿವ ಡಮರು ಬಾರಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನೃತ್ಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಕೃಷ್ಣ ನಗ್ತಾನೆ. ಸೊ ಈ ರೀತಿ ನನ್ನ ಯಶೋಧೆಗೆ ತುಂಬ ಆನಂದವಾಗುತ್ತೆ. ಯಶೋಧ ಹೇಳ್ತಾಳೆ, ಯಾವಾಗ ಕೃಷ್ಣ ಅಳ್ತಾನೋ ಆವಾಗ ನೀವು ಬನ್ನಿ ಅಂತ. ಆರೇ ಆರೇ ಬಾಬಾ ನಂದ ಭವನೇ ಜಬ್ ಜಬ್ ಲಾಲಾರೋಯ್. ಸೊ ಯಾವಾಗ ಕೃಷ್ಣ ಅಳ್ತಾನೋ ಆವಾಗ ನೀವು ಬಂದು ದರ್ಶನ ಕೊಡಿ, ನಿಮ್ಮ ದರ್ಶನ ಕೊಟ್ಟಾಗ ಕೃಷ್ಣ ನಗ್ತಾನೆ ಅಂತ. ಸೊ ನಂತರ ನಂದ ಬಾಬಾ ಈ ಶಿವ ಹೇಳ್ತಾನೆ, ದಯವಿಟ್ಟು ಕೃಷ್ಣನ ಚರಣ ಸ್ಪರ್ಶ ಆಗಬೇಕು ಅಂತ. ಸೊ ಕೃಷ್ಣನ ಚರಣ ಸ್ಪರ್ಶವನ್ನು ಮಾಡ್ತಾನೆ ಇಲ್ಲಿ. ಸೊ ಈ ರೀತಿ ಒಂದು ಆಸೆ ಇಟ್ಕೊಂಡು ಇಲ್ಲಿ ತಪಸ್ಸು ಮಾಡ್ತಾ ಇದ್ದ, ಅದಕ್ಕೆ ಆಶೀಶ್ವರ ಮಹಾದೇವ ಅಂತ ಇವರಿಗೆ ಹೆಸರು. ಇಲ್ಲಿ ಪಕ್ಕದಲ್ಲೇ ಹಾ ಬಿಲಾವ್ ಅಂತ ಎರಡು ವಿಚಿತ್ರ ಆಕಾರದ ಮೂರ್ತಿಗಳಿದೆ, ಕಾಲ್ಪನಿಕ ಮೂರ್ತಿಗಳು. ಕೃಷ್ಣ ಆಟಾಡೋಕ್ಕೆ ಹೋದಾಗ ಆಟದಲ್ಲಿ ಮಗ್ನವಾಗಿ ಮನೆಗೆ ಬರ್ತಾ ಇರಲಿಲ್ಲ. ಮನೆಗೆ ಹೇಗೆ ಕರೆಸ್ಕೋಬೇಕು, ಊಟದ ಸಮಯ ಆಯಿತು. ಸೊ ಯಶೋಧಾಗೆ ಚಿಂತೆ. ಯಶೋಧ ಹೇಳ್ತಾಳೆ, ಕಡೆ
ಭಯಂಕರ ರಾಕ್ಷಸ ಬಂದಿದ್ದಾನೆ. ಹೌದಾ? ಎಲ್ಲಿದ್ದಾನೆ? ಹೇಗೆ ಕಾಣ್ತಾನೆ? ದೊಡ್ಡ ಕಣ್ಣು, ಚುಕುಪಾದ ಹಲ್ಲು, ಕೆಂಪು ಕೂದಲು, ತುಂಬ ಭಯಂಕರವಾಗಿದ್ದಾನೆ. ಮಕ್ಕಳಿಗೆ ತಿಂತಾನೆ. ಹಿಂದೆ ಇದ್ದಾನೆ, ಓಡಿ. ಸೊ ಈ ರೀತಿ ಹೇಳಿದಾಗ ಕೃಷ್ಣ, ಬಲರಾಮ ಮತ್ತು ಎಲ್ಲ ಬಾಲಕರು ತುಂಬ ಗಾಬರಿಯಾಗಿ ಓಡ್ಕೊಂಡು ಓಡ್ಕೊಂಡು ಮನೆಗೆ ಬಂದುಬಿಡ್ತಾರೆ. ಮನೆ ಬಂದು ಹೇಳ್ತಾರೆ, ಅಯ್ಯೋ ಅಪ್ಪ, ನಾವು ಪ್ರಾಣ ಉಳಿತೀವತ್ತು, ಇಲ್ಲಾಂದರೆ ರಾಕ್ಷಸ ತಿಂತಾ ಇದ್ದ ಅಂತ. ಸೊ ಈ ರೀತಿ ಯಶೋಧ ಒಂದು ಕಾಲ್ಪನಿಕವಾದಂಥ ರಾಕ್ಷಸರನ್ನು ಅಲ್ಲಿ ಇಟ್ಟಿರ್ತಾಳೆ. ಅವ್ರ ಹೆಸರು ಹೌಬಿಲಾವ್ ಅಂತ. ಹತ್ತಿರದಲ್ಲಿ ಮೋತಿ ಕುಂಡ್ ಅಂತ ಇದೆ. ಅಲ್ಲಿ ಕೃಷ್ಣ ಮೋತಿ ಅಂದರೆ ಮುತ್ತನ್ನು ಹಾಕಿ ಮುತ್ತನ್ನು ಬೆಳೆಸಿದ್ದ. ಮುತ್ತು ಯಾರೂ ಬೆಳೆಸೋಕ್ಕಾಗಲ್ಲ, ಆದರೆ ಕೃಷ್ಣ ಮುತ್ತನ್ನು ಬಿತ್ತಿ ಮುತ್ತಿನ ಗಿಡವನ್ನು ಬೆಳೆಸಿ ಮುತ್ತಿನ ಸರವನ್ನು ಮಾಡಿದ್ದ. ಆ ಒಂದು ಸ್ಥಳ ಕೂಡ ನಂದಗಾಂವ ಏರಿಯಾದಲ್ಲಿ ಕಂಡುಬರುತ್ತೆ. ಇದು ನಂದಗಾಂವ ಮಹಿಮೆ. ಈ ನಂದಗಾಂವಲ್ಲಿ ಹಲವಾರು ಸ್ಥಳಗಳಿದೆ, ತೀರ್ಥ ಸ್ಥಳಗಳು. ಆದರೆ ಮುಖ್ಯವಾದ ಸ್ಥಳಗಳನ್ನು ಮಾತ್ರ ಹೇಳಿದ್ವಿ. ಸೊ ನೀವು ನಾಳೆ ನಂದಗಾಂವಕ್ಕೆ ಬಂದಾಗ ಈ ಸ್ಥಳಗಳ ದರ್ಶನ ದಯವಿಟ್ಟು ಮಾಡಿ. ಹರೇ ಕೃಷ್ಣ.